ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ ರೊಮ್ಯಾಂಟಿಕ್ ಥ್ರಿಲ್ಲರ್ ಮೂವಿ ಡೀಪ್ ವಾಟರ್. ಸಿನಿಮಾದ ಆರಂಭದಲ್ಲಿ ನಾವು ವಿಕ್ ಮತ್ತು ಮೆಲಿಂಡಾ ಅನ್ನುವಂತಹ ಕಪಲ್ ಅನ್ನು ನೋಡ್ತೇವೆ. ಅವರಿಬ್ಬರಿಗೂ ಕೂಡ ಮದುವೆಯಾಗಿ ತುಂಬ ವರ್ಷಗಳೇ ಆಗಿರ್ತವೆ. ಇವತ್ತು ಅವರಿಬ್ಬರು ಅವರ ಫ್ರೆಂಡ್ ಮನೆಯಲ್ಲಿ ನಡೀತಾ ಇರುವಂತಹ ಪಾರ್ಟಿಗೆ ಹೊರಟಿರ್ತಾರೆ. ಆ ಟೈಮಲ್ಲಿ ಮೆಲಿಂಡಾ ವಿಕ್ಗೆ ನೀನು ನನಗೆ ಹೀಲ್ಸ್ ಹಾಕ್ತೀಯಾ ಅಂತ ಕೇಳ್ತಾಳೆ. ವಿಕ್ ಅವಳನ್ನು ತುಂಬ ಪ್ರೀತಿಸೋದ್ರಿಂದ ತುಂಬ ಪ್ರೀತಿಯಿಂದಲೇ ಅವಳ ಕಾಲುಗಳಿಗೆ ಹೀಲ್ಸನ್ನು ತೊಡಿಸ್ತಾನೆ. ಆಗ ಮಿಲಿಂಡಾ ವಿಕ್ಕಿಗೆ ನಿರಾಕಾರ ಭಾವದಿಂದ ನಿಂಗೆ ಗೊತ್ತಲ್ವಾ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಅವಳ ಮಾತನ್ನು ಕೇಳಿದಂಥ ವಿಕ್ ತುಂಬ ಹರ್ಟ್ ಆಗ್ತಾನೆ. ಆದರೂ ಕೂಡ ತನ್ನ ವೈಫನ್ನು ಏನೂ ಕೂಡ ಅನ್ನದೆ ಸರಿ ಪಾರ್ಟಿಗೆ ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ತಾನೆ. ಇಬ್ಬರು ಕೂಡ ಫ್ರೆಂಡ್ ಮನೆಗೆ ಪಾರ್ಟಿಗೆ ಹೋಗ್ತಾರೆ. ಅಲ್ಲಿ ಮಿಲಿಂಡಾಗೆ ತನ್ನ ಹಳೆ ಬಾಯ್ ಫ್ರೆಂಡ್ ಜೋಯೆಲ್ ಕಾಣಿಸ್ತಾನೆ. ಆತನ ಜೊತೆ ಇವಳು ತುಂಬ ಬ್ಯುಸಿಯಾಗಿ ಹೋಗ್ತಾಳೆ. ವಿಕ್ ತನ್ನ ಫ್ರೆಂಡ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಮಿಲಿಂಡಾ ಎಲ್ಲಿದ್ದಾಳೆ ಅಂತ ಹುಡುಕ ತೊಡಗ್ತಾನೆ. ಆದರೆ ಮಿಲಿಂಡಾ ಕೆಳಗಿರುವಂತಹ ಸ್ವಿಮ್ಮಿಂಗ್ ಪೂಲ್ನಲ್ಲಿ ತನ್ನ ಹಳೆಯ ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಾ ಅವನಿಗೆ ಕಿಸ್ ಮಾಡ್ತಾ ಇರ್ತಾಳೆ. ತನ್ನ ಹೆಂಡತಿಯನ್ನು ಬೇರೆಯವನ ಜೊತೆ ನೋಡಿದರೂ ಕೂಡ ಆತನ ಮುಖದಲ್ಲಿ ಯಾವುದೇ ಭಾವನೆಗಳು ಕಾಣಿಸೋದಿಲ್ಲ. ಆತ ಅದನ್ನು ನೋಡಿಯೂ ನೋಡದವನಂತೆ ಸುಮ್ಮನಿದ್ದು ಬಿಡ್ತಾನೆ. ಇನ್ನು ವಿಕ್ನ ಫ್ರೆಂಡ್ಸ್ ಕೂಡ ನಿನ್ನ ಹೆಂಡತಿ ಮತ್ತು ಜೋಯೆಲ್ ನಡುವೆ ಏನೋ ಸಮಥಿಂಗ್ ಸಮಥಿಂಗ್ ನಡೀತಾ ಇದ್ರೂ ಕೂಡ ನೀನು ಯಾಕೆ ಅವರನ್ನು ಏನೂ ಕೇಳೋದಿಲ್ಲ ಅಂತ ವಿಕ್ನನ್ನ ಕೇಳ್ತಾರೆ. ಆದರೆ ವಿಕ್ ಫ್ರೆಂಡ್ಸ್ ಮಾತುಗಳನ್ನು ಇಗ್ನೋರ್ ಮಾಡ್ತಾನೆ. ಆನಂತರ ಮೆಲಿಂಡಾ ಪಾರ್ಟಿಯಲ್ಲಿ ಪಿಯಾನೋ ಪ್ಲೇ ಮಾಡ್ತಾಳೆ. ಅದನ್ನು ನೋಡಿ ವಿಕ್ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಆತನ ಹೆಂಡತಿ ಸ್ವಲ್ಪ ಸಮಯದ ಹಿಂದೆ ಬೇರೆಯವನ ಜೊತೆ ಇನ್ವಾಲ್ವ್ ಆಗಿದ್ರು ಕೂಡ ಅವಳು ಪಿಯಾನೋ ಪ್ಲೇ ಮಾಡೋದನ್ನು ನೋಡಿ ತುಂಬ ಖುಷಿ ಆಗ್ತಾನೆ. ನಮಗೂ ಕೂಡ ವಿಕ್ ಬಿಹೇವಿಯರ್ ತುಂಬ ಸರ್ಪ್ರೈಸಿಂಗ್ ಆಗಿ ಕಾಣಿಸುತ್ತೆ. ಆನಂತರ ಜೋಯೆಲ್ ಮತ್ತು ವಿಕ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಜೋಯೆಲ್ ವಿಕ್ಗೆ ನೀನು ತುಂಬ ಒಳ್ಳೆಯ ಹಸ್ಬೆಂಡು, ಯಾಕಂದರೆ ನೀನು ನಿನ್ನ ಹೆಂಡತಿಯ ಪರ್ಸ್ನಲ್ ಲೈಫಲ್ಲಿ ಯಾವತ್ತೂ ಕೂಡ ತಲೆ ಹಾಕೋದಿಲ್ಲ. ಆಕೆ ಯಾರ ಜೊತೆ ಏನೇ ಮಾಡಿದ್ರು ಹೇಗೆ ಇದ್ರೂ ಕೂಡ ನಿನಗೇನು ಅನಿಸೋದಿಲ್ಲ ಅಂತಾನೆ. ಆಗ ವಿಕ್ ಹೇಳ್ತಾನೆ, ನನ್ನ ಹೆಂಡತಿಗೆ ತುಂಬ ಹಳೆಯ ಬಾಯ್ ಫ್ರೆಂಡ್ ಒಬ್ಬ ಇದ್ದಾನೆ, ನಿಮಗೇ ಗೊತ್ತಲ್ವಾ, ಆತನ ಹೆಸರು ಮಾರ್ಟಿನ್ ಅಂತ. ಆತ ಕೆಲವು ತಿಂಗಳುಗಳ ಹಿಂದೆ ತನ್ನ ಊರಿನಿಂದಲೇ ಮಾಯವಾಗಿದ್ದಾನೆ. ಆದರೆ ಆತ ಹೇಗೆ ಮಾಯವಾದ ಅನ್ನೋದು ನಿಂಗೆ ಗೊತ್ತಾ ಅಂತಾನೆ. ಅದಕ್ಕೆ ಜೋಯಿಲ್, ನನಗದು ಗೊತ್ತಿಲ್ಲ ಅಂತಾನೆ. ಅದಕ್ಕೆ ವಿಕ್ ಹೇಳ್ತಾನೆ, ನಾನೇ ಅವನನ್ನು ಕೊಂದಾಕ್ಬಿಟ್ಟೆ ಅಂತ ತುಂಬ ಕೂಲಾಗಿ ಹೇಳ್ತಾನೆ. ನನ್ನ ಹೆಂಡತಿ ಹತ್ರ ತುಂಬ ಕ್ಲೋಸಾಗಿ ಯಾರಿರ್ತಾರೋ ಅವರನ್ನು ಅಷ್ಟೇ ಅರ್ಜೆಂಟಾಗಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವನ ಮಾತುಗಳಿಂದ ತುಂಬ ಭಯಗೊಂಡಂಥ ವಿಕ್ ಮೆಲಿಂಡಾ ಬಲವಂತ ಮಾಡಿದ್ರೂ ಕೂಡ ಇರದೆ ಪಾರ್ಟಿಯಿಂದ ಹೊರಟು ಹೋಗ್ತಾನೆ. ಆನಂತರ ಮೆಲಿಂಡಾ ವಿಕ್ನನ್ನು ಕೇಳ್ತಾಳೆ, ಜೋಯೆಲ್ ನನ್ನ ನೀನು ಎದುರಿಸ್ದ ಅಂತ. ಅದಕ್ಕೆ ವಿಕ್ ಹೇಳ್ತಾನೆ, ನಾನು ಅವನನ್ನು ಹೋಗು ಅಂತ ಹೇಳಲಿಲ್ಲ, ಅಸಲು ನಾನು ಅವನನ್ನು ಭಯಪಡಿಸ್ಲೇ ಇಲ್ಲ ಅಂತಾನೆ. ಆನಂತರ ಪಾರ್ಟಿಯಿಂದ ಇಬ್ಬರು ಕೂಡ ಮನೆಗೆ ಬಂದ್ಬಿಡ್ತಾರೆ. ಅವರಿಬ್ಬರಿಗೆ ಮುದ್ದಾದ ಒಬ್ಬ ಮಗಳಿದ್ದಾಳೆ, ಅವಳ ಹೆಸರು ಟ್ರಿಕ್ಸಿ. ಆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಅಂತಲೇ ಬೇಬಿ ಸಿಟರ್ ಒಬ್ಬಳು ಮನೆಗೆ ಬರ್ತಾಳೆ. ಮೆಲಿಂಡಾ ಆಕೆ ಇದ್ರೆ ತನ್ನ ಟಾಪನ್ನು ಕಳಚಿ ಹಾಕ್ತಾಳೆ. ಆಗ ವಿಕ್ ಬೇಬಿ ಸಿಟರ್ಗೆ, ನನ್ನ ಹೆಂಡತಿಯದು ಬೇರೆ ಕಲ್ಚರು, ಬ್ರೆಜಿಲ್ನವರು ತುಂಬ ಓಪನ್ ಮೈಂಡೆಡ್, ಹಾಗಾಗಿ ಈ ವಿಷಯವನ್ನು ನೀನು ಮೈಂಡಿಂದ ತೆಗೆದುಬಿಡು ಅಂತ ಹೇಳ್ತಾನೆ. ಅದಕ್ಕೆ ಮೆಲಿಂಡಾ, ಅಮೇರಿಕಾದವರು ಎಷ್ಟು ಅಡ್ವಾನ್ಸ್ಡ್ ಆಗಿರ್ತಾರೋ ಹಾಗೆಯೇ ಇಲ್ಲಿನ ಪೀಪಲ್ ಅಷ್ಟು ರಿಸರ್ವ್ಡ್ ಆಗಿರ್ತಾರೆ ಅಂತ ಹೇಳ್ತಾಳೆ. ಆನಂತರ ವಿಕ್ ಮೆಲಿಂಡಾಗೆ ಬಾಡಿ ಮಸಾಜನ್ನು ಮಾಡ್ತಾನೆ. ಆಗ ವಿಕ್ ಮೆಲಿಂಡಾಗೆ, ನಿನಗೆ ಈ ಥರದ ಬಾಯ್ ಫ್ರೆಂಡ್ಸ್ ಹೇಗೆ ಇಷ್ಟವಾಗ್ತಾರೆ, ಇಂಟೆಲಿಜೆನ್ಸ್ ಮತ್ತು ಮೈಂಡೇ ಇಲ್ದಂಥವ್ರು ಅಂತಾನೆ. ಆಗ ಮೆಲಿಂಡಾ ಗಂಡನಿಗೆ ಕೌಂಟರ್ ಕೊಡ್ತಾ, ಡೂ ಯು ಲೈಕ್ ಮೀ ಫಾರ್ ಬ್ರೈನ್ ಆರ್ ಸಮಥಿಂಗ್ ಎಲ್ಸ್ ಅಂತಾಳೆ. ನಾನು ಅವನ ಬ್ರೈನ್ ಹೇಗಿದೆ ಅಂತ ನೋಡಿ ಬಾಯ್ ಫ್ರೆಂಡ್ಗಳನ್ನು ಇಷ್ಟಪಡೋದಿಲ್ಲ, ಜಸ್ಟ್ ವೆರೈಟಿ ಫ್ಲೇವರ್ಗೋಸ್ಕರ ನಾನು ಅವರನ್ನು ಇಷ್ಟಪಡ್ತೀನಿ ಅಂತಾಳೆ. ಮತ್ತು ಮಸಾಜ್ ಮಾಡಿ ಸಾಕು, ನೀನೋಗಿ ನಿನ್ನ ರೂಮಲ್ಲಿ ಮಲಕ್ಕೋ ಅಂತಾಳೆ. ಆಗ ನಮಗೆ ಅರ್ಥವಾಗುತ್ತೆ ಅವರಿಬ್ಬರು ಕೂಡ ಬೇರೆ ಬೇರೆ ರೂಮ್ಗಳಲ್ಲಿ ಮಲಗ್ತಿದ್ದಾರೆ ಅಂತ. ಬ್ರೆಜಿಲ್ ವೈಫು ಮತ್ತು ಅಮೆರಿಕನ್ ಹಸ್ಬೆಂಡು ನೋಡೋದಕ್ಕೆ ತುಂಬ ಪರ್ಫೆಕ್ಟ್ ಆಗಿ ಕಾಣಿಸ್ತಾರೆ, ಆದರೆ ಒಳಗಿನ ವ್ಯವಹಾರ ಬೇರೆಯೇ ಇರುತ್ತೆ. ವೈಫು ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಾ ಇರ್ತಾಳೆ, ಆದರೆ ಹಸ್ಬೆಂಡ್ ಮಾತ್ರ ಅವಳನ್ನು ತುಂಬಾ ಪ್ರೀತಿಸ್ತಾ ಇರ್ತಾನೆ. ಯಾವತ್ತೂ ಕೂಡ ಆತ ತನ್ನ ವೈಫನ್ನು ಬಿಟ್ಬಿಡಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ. ಇನ್ನು ವಿಕ್ ತುಂಬ ಟೈಮನ್ನು ತನ್ನ ಮಗಳ ಜೊತೆ ಸ್ಪೆಂಡ್ ಮಾಡ್ತಾನೆ. ಉಳಿದಂಥ ಟೈಮ್ನಲ್ಲಿ ಸ್ನೇಲ್ಸನ್ನು ಬೆಳೆಸ್ತಾ ಅವುಗಳ ಜೊತೆ ಟೈಮನ್ನು ಕಳೀತಾ ಇರ್ತಾನೆ. ಆತ ಸ್ನೇಲ್ಸ್ ಬಗ್ಗೆ ರಿಸರ್ಚರ್ ಆಗಿರೋದ್ರಿಂದ ಅವನ್ನ ಸಾಕೋದಕ್ಕೋಸ್ಕರನೇ ಒಂದು ರೂಮನ್ನು ರೆಡಿ ಮಾಡ್ಕೊಂಡಿರ್ತಾನೆ. ಇನ್ನು ವಿಕ್ ಮತ್ತು ಮೆಲಿಂಡ ಮಗಳು ಟ್ರಿಕ್ಸಿ ತುಂಬ ಮುದ್ದಾಗಿರ್ತಾಳೆ, ಜೊತೆಗೆ ಅವಳ ಅಪ್ಪನ ಥರ ತುಂಬ ಇಂಟೆಲಿಜೆಂಟ್. ಟ್ರಿಕ್ಸಿ ಇವತ್ತು ತನ್ನ ಸ್ಕೂಲ್ ಪ್ರಾಜೆಕ್ಟ್ ಆದಂತಹ ರೆಡೆಕ್ಸ್ ರಿಯಾಕ್ಷನ್ ಪವರ್ಡ್ ಪೊಟ್ಯಾಟೋದಿಂದ ಕೆಲಸ ಮಾಡುವಂತಹ ರೋಬೋಟ್ ಒಂದನ್ನು ಕಂಡುಹಿಡಿತಾಳೆ. ಅವಳು ಅಷ್ಟೊಂದು ಸ್ಮಾರ್ಟ್ ಆಗಿರೋದ್ರಿಂದಲೇ ಅವಳು ತನ್ನ ಪೇರೆಂಟ್ಸ್ ಮಧ್ಯೆ ಏನೇನು ನಡೀತಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಾಳೆ. ವಿಕ್ ತನ್ನ ಮಗಳನ್ನು ಸ್ಕೂಲ್ಗೆ ಬಿಡೋದಕ್ಕೋಸ್ಕರ ಹೋಗ್ತಾನೆ. ಆಗ ಅಲ್ಲಿ ಕಾಣಿಸಿದಂತಹ ಟ್ರಿಕ್ಸಿಯ ಟೀಚರ್ ಕಿಲ್ಲಿ ವಿಕ್ನ ಫ್ರೆಂಡು. ಅವಳು ಹೇಳ್ತಾಳೆ, ನಾನೊಂದು ವಿಷಯ ಕೇಳಿದೆ, ನೀನು ಜನರನ್ನೆಲ್ಲ ಮರ್ಡರ್ ಮಾಡ್ತಾ ಇದೀಯಂತಲ್ವಾ, ಜೋಯೆಲ್ ಊರಲ್ಲೆಲ್ಲ ಇದನ್ನೇ ಹೇಳ್ಕೊಂಡು ಓಡಾಡ್ತಿದ್ದಾನೆ, ನೀನು ನಿನ್ನ ಹೆಂಡತಿ ಎಕ್ಸ್ ಬಾಯ್ ಫ್ರೆಂಡ್ ಮಾರ್ಟಿನನ್ನು ಕೊಂದಾಕ್ಬಿಟ್ಟಿದೀಯಾ ಅಂತ ನ್ಯೂಸ್ ಸ್ಪ್ರೆಡ್ ಮಾಡ್ತಿದ್ದಾನೆ ಅಂತಾಳೆ. ಅದಕ್ಕೆ ವಿಕ್ ಹೇಳ್ತಾನೆ, ನಾನು ಅವನನ್ನು ಭಯಪಡಿಸೋದಕ್ಕಂತ ಭಯಂಕರವಾಗಿ ಜೋಕ್ ಮಾಡಿದೆ,
ಆದ್ರೆ ಅವನು ಅದನ್ನೇ ಸೀರಿಯಸ್ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಕೆಲ್ಲಿ ಹೇಳ್ತಾಳೆ, ಅದು ಜೋಕ್ ಆದ್ರೂ ಒಂದು ವೇಳೆ ನಿಜಾನೇ ಆದ್ರೂ ಜೋಯಲ್ ನಿನ್ನ ಮನೆ ಕಡೆ ಮತ್ತೆ ಬರೋದೇ ಇಲ್ಲ ಬಿಡು ಅಂತ ಹೇಳ್ತಾಳೆ. ಇದೇ ವಿಷಯ ವಿಕ್ನ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತಾಗಿರುತ್ತೆ. ವಿಕ್ ಅವರಿಗೆ ಹೇಳ್ತಾನೆ, ನಾನು ಮರ್ಡರ್ ಮಾಡಲಿಲ್ಲ, ನಾನು ಜೋಯಲ್ ಜೊತೆ ಸೀರಿಯಸ್ ಆಗಿ ತಮಾಷೆ ಮಾಡಿದೆ ಅಷ್ಟೇ ಅಂತಾನೆ. ಇನ್ನು ವಿಕ್ ತನ್ನ ಹೆಂಡತಿಗೂ ಕೂಡ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದರೆ ಅವಳು ಮಾತ್ರ ಇವನ ಮೇಲೆ ಒಂದೇ ಸಮನೆ ರೇಗಾಡತೊಡಗ್ತಾಳೆ. ನೀನು ನನ್ನ ಬಾಯ್ ಫ್ರೆಂಡನ್ನು ಎದುರಿಸಿ ಪಾರ್ಟಿಯಿಂದ ಓಡಿಸ್ದೆ, ಹೀಗಾಗಿ ನೀನೇ ಯಾಕೆ ಮಾರ್ಟಿನ್ ಮರ್ಡರನ್ನು ಮಾಡಿರಬಾರ್ದು ಅಂತಾಳೆ. ಮತ್ತು ಮುಂದುವರೆದು ಅವಳು ಹೇಳ್ತಾಳೆ, ಜೋಯಲ್ನನ್ನು ನೀನೇ ಮನೆಗೆ ಕರೆದು ಅವನಿಗೆ ಪಾರ್ಟಿ ಕೊಡಬೇಕು ಅಂತ ಹೇಳ್ತಾಳೆ. ಆನಂತರ ವಿಕ್ ಜೋಯಲ್ನನ್ನು ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ಡಿನ್ನರ್ ಆದ ನಂತರ ಮಿಲಿಂಡಾ ತನ್ನ ಗಂಡನಿಗೆ ಹೇಳ್ತಾಳೆ, ನೀನು ಟ್ರಿಕ್ಸಿ ರೂಮ್ಗೆ ಹೋಗಿ ಅವಳಿಗೆ ಕಥೆಗಳನ್ನು ಹೇಳಿ ನಿದ್ರೆ ಮಾಡಿಸು ಅಂತಾಳೆ. ವಿಕ್ಕಿಗೆ ಅರ್ಥವಾಗುತ್ತೆ, ಅವಳು ಜೋಯಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂತಿದ್ದಾಳೆ ಅಂತ. ಇನ್ನು ವಿಕ್ ಟ್ರಿಕ್ಸಿ ರೂಮ್ಗೆ ಹೋಗಿ ಮಗಳಿಗೆ ಕಥೆಗಳನ್ನು ಹೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಟ್ರಿಕ್ಸಿ ಹೇಳ್ತಾಳೆ, ಮಮ್ಮಿ ಯಾಕೆ ಬೇರೆ ವ್ಯಕ್ತಿಗಳ ಜೊತೆ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾಳೆ ಅಂತ ಕೇಳ್ತಾಳೆ. ನನಗೆ ಆ ಜೋಯಲ್ ಒಂಚೂರು ಕೂಡ ಇಷ್ಟವಾಗಲಿಲ್ಲ, ನೀನು ಮತ್ತು ಮಮ್ಮಿ ಜೊತೆಗಿರೋದನ್ನು ನೋಡೋದಕ್ಕೆ ನನಗಿಷ್ಟ ಅಂತಾಳೆ. ಅದಕ್ಕೆ ವಿಕ್, ಸರಿ ಟ್ರಿಕ್ಸಿ, ನನಗೆ ಅದೆಲ್ಲವೂ ಕೂಡ ಗೊತ್ತು, ನೀನೀಗ ಮಲಕು ಅಂತ ಹೇಳಿ ರೂಮ್ನಿಂದ ಹೊರಕ್ಕೆ ಬರ್ತಾನೆ. ಕೆಳಗಿನ ರೂಮ್ನಲ್ಲಿ ಜೋಯಲ್ ತನ್ನ ಹೆಂಡತಿ ಜೊತೆ ಎಂಜಾಯ್ ಮಾಡ್ತಾ ಇರೋದನ್ನು ನೋಡ್ತಾನೆ. ಆನಂತರ ಅವನು ಕಿಚನ್ನೊಳಕ್ಕೆ ಹೋಗಿ ಅಲ್ಲಿದ್ದ ಪಾತ್ರೆಗಳನ್ನು ಕೆಳಕ್ಕೆ ಬೀಳಿಸಿ ಸೌಂಡಿಂಗ್ ಡಿಸ್ಟರ್ಬ್ ಮಾಡ್ತಾನೆ. ಆ ಶಬ್ದವನ್ನು ಕೇಳಿದಂತಹ ಮೆಲಿಂಡಾ ಹೊರಕ್ಕೆ ಬರ್ತಾಳೆ. ಆನಂತರ ವಿಕ್ ಜೋಯಲ್ಗೆ ಹೇಳ್ತಾನೆ, ನಾನು ನಿನ್ನ ಹತ್ರ ಸಾರಿ ಕೇಳ್ತಾ ಇರಲಿಲ್ಲ, ನಾನು ನಿಂಗೊಂದು ವಿಷಯವನ್ನು ಕನ್ಫರ್ಮ್ ಮಾಡಬೇಕು. ಅದೇನು ಅಂದರೆ, ನಾನು ಮಾರ್ಟಿನನ್ನು ಹ್ಯಾಮರ್ನಿಂದ ಹೊಡೆದು ಹೊಡೆದು ಕುಂದಾಗದೆ ಅಂತಾನೆ. ಇದರಿಂದಾಗಿ ತುಂಬ ಹೆದರ್ಕೊಂಡಂತಹ ಜೋಯಲ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಒಂದಿನ ವಿಕ್ ತನ್ನ ಫ್ಯಾಮಿಲಿಯ ಜೊತೆ ಒಂದು ಪಾರ್ಟಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಡಾನ್ ಅನ್ನೋಂತಹ ವ್ಯಕ್ತಿ ಪರಿಚಯವಾಗ್ತಾನೆ. ಡಾನ್ ಹೇಳ್ತಾನೆ, ನಾನು ಮೂವಿ ಸ್ಟೋರೀಸನ್ನು ಸಣ್ಣ ಕಥೆಗಳನ್ನು ಬರಿತಾ ಇರ್ತೀನಿ ಅಂತ ಹೇಳ್ತಾನೆ. ಮತ್ತು ನೀವೇನು ಮಾಡ್ತೀರಿ ಅಂತ ಇವರನ್ನು ಕೇಳ್ತಾನೆ. ಅದಕ್ಕೆ ವಿಕ್ ಹೇಳ್ತಾನೆ, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಡ್ರೋನ್ಗಳಲ್ಲಿ ಯೂಸ್ ಮಾಡುವಂತಹ ಚಿಪ್ಗಳನ್ನು ತಯಾರಿಸ್ತಾ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಡಾನ್ ಹೇಳ್ತಾನೆ, ಓಹೋ, ಹಾಗಾದರೆ ನೀನು ಅಫ್ಘಾನಿಸ್ತಾನ್ನಲ್ಲಿ ಆಗಾಗ ಬಾಂಬ್ಗಳನ್ನು ಹಾಕ್ತಾ ಇರ್ತೀಯ ಅಂತ ಆಯಿತು ಅಂತ ಜೋಕ್ ಮಾಡ್ತಾನೆ. ಅದಕ್ಕೆ ವಿಕ್ ಹೇಳ್ತಾನೆ, ನೀವು ಯಾವುದಾದರೂ ಹಸುವಿನಿಂದ ನರಳ್ತಾ ಇರುವಂತಹ ಫ್ಯಾಮಿಲಿಯನ್ನು ತೋರಿಸಿ, ನಾನು ಅವರಿಗೆ ಊಟವನ್ನು ಕೂಡ ಸಪ್ಲೈ ಮಾಡಬಲ್ಲೆ ಅಂತ ಹೇಳ್ತಾನೆ. ಹೀಗೆ ಅವರಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ನಡೀತಾ ಹೋಗುತ್ತೆ. ಆಗ ಡಾನ್ ಕೇಳ್ತಾನೆ, ಮಾರ್ಟಿನನ್ನು ನೀನು ಕೊಂದಾಗ್ತೆ ಅನ್ನೋ ವಿಷಯ ಕೇಳ್ಬಂತು, ಏನು ನಿಜನಾ ಅಂತ ಕೇಳ್ತಾನೆ. ಅದಕ್ಕೆ ವಿಕ್ ಹೇಳ್ತಾನೆ, ಅದೊಂದು ಜೋಕ್, ನೀವು ಅದನ್ನು ಸೀರಿಯಸ್ ಆಗಿ ಯಾಕೆ ತಗೊಳ್ತೀರಿ ಅಂತ ಕೇಳ್ತಾನೆ. ಆನಂತರ ವಿಕ್ ಪಾರ್ಟಿಯಲ್ಲಿ ಮಗಳು ಟ್ರಿಕ್ಸಿಯ ಕ್ಲಾಸ್ ಟೀಚರೊಂದಿಗೆ ಡ್ಯಾನ್ಸ್ ಮಾಡತೊಡಗ್ತಾನೆ. ಅದನ್ನು ನೋಡಿದಂತಹ ಮೆಲಿಂಡಾ ತುಂಬ ಜೆಲಸ್ ಫೀಲ್ ಆಗ್ತಾಳೆ. ಇನ್ನು ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ಮೆಲಿಂಡಾ ವಿಕ್ ಜೊತೆ ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನಂತರ ಅದೇ ಸ್ಪೀಡಲ್ಲಿ ಇಬ್ಬರು ಇಂಟಿಮೇಟ್ ಆಗ್ತಾರೆ. ಕೆಲವು ದಿನಗಳ ನಂತರ ಮೆಲಿಂಡಾ ಪಿಯಾನೋ ಕ್ಲಾಸ್ಗಳಿಗೆ ಹೋಗತೊಡಗ್ತಾಳೆ. ಆಗ ಅಲ್ಲಿದ್ದಂತಹ ಪಿಯಾನೋ ಟೀಚರ್ ಚಾರ್ಲಿ ಅವಳ ಹೊಸ ಬಾಯ್ ಫ್ರೆಂಡ್ ಆಗ್ತಾನೆ. ವಿಕ್ ತನ್ನ ಟೈಮೆಲ್ಲವನ್ನು ಆ್ಯಕ್ಟಿಂಗ್ನಲ್ಲಿ ತೊಡಗಿಸಿಕೊಳ್ತಾನೆ, ಸ್ನೈಲ್ಸ್ ರಿಸರ್ಚ್ನಲ್ಲಿ ಇನ್ವಾಲ್ವ್ ಆಗ್ತಾನೆ. ಆದರೆ ಪಿಯಾನೋ ಟೀಚರ್ ಚಾರ್ಲಿ ಮತ್ತು ಮೆಲಿಂಡಾ ಇಬ್ಬರೂ ಕೂಡ ರೊಮ್ಯಾನ್ಸ್ ಮಾಡ್ತಾ ಇರುವಂತೆ ಇಮ್ಯಾಜಿನ್ ಮಾಡಿಕೊಳ್ಳತೊಡಗ್ತಾನೆ. ಆ ದಿನ ರಾತ್ರಿ ಕೂಡ ಮೆಲಿಂಡಾ ಮನೆಯಲ್ಲಿ ಇರೋದಿಲ್ಲ. ಹೀಗಾಗಿ ಆತ ಇಮ್ಯಾಜಿನೇಷನ್ನಲ್ಲಿ ಮುಳುಗಿ ಹೋಗಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡತೊಡಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಲಿಂಡಾ ಮನೆಗೆ ವಾಪಸ್ ಬರ್ತಾಳೆ. ವಿಕ್ ಅವಳನ್ನು ಎಲ್ಗೋಗಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಮೆಲಿಂಡಾ ಕ್ಲಿಯರ್ ಆಗಿ ಚಾರ್ಲಿ ಜೊತೆ ಇದ್ದೆ ಆ್ಯಂಡ್ ಆತನ ಜೊತೆ ತುಂಬ ಕ್ವಾಲಿಟಿಯಾದಂಥ ಟೈಮನ್ನು ಸ್ಪೆಂಡ್ ಮಾಡಿದೆ ಅಂತ ಹೇಳ್ತಾಳೆ. ಆದರೆ ವಿಕ್ಗೆ ಇದೆಲ್ಲವೂ ಕೂಡ ಮುಂದೇನೆ ಗೊತ್ತಿರುತ್ತೆ. ಇನ್ನವಳು ವಿಕ್ ಜೊತೆ ಯಾವ ಥರ ಮಾತಾಡ್ತಾಳೆ ಅಂದರೆ ಆತ ಕಿವಿಯಲ್ಲಿ ಕೇಳಿಸಿಕೊಳ್ಳಲಾಗದಂತಹ ಮಾತುಗಳನ್ನು ಮಾತಾಡ್ತಾಳೆ. ಚಾರ್ಲಿ ನನ್ನ ಮೈಯನ್ನು ಎಲ್ಲೆಲ್ಲಿ ಮುಟ್ತ, ಎಲ್ಲೆಲ್ಲಿ ಕಚ್ಚದ, ಏನೆಲ್ಲ ಮಾಡ್ದ ಅನ್ನೋದನ್ನು ತಿಳ್ಕೊಬೇಕು ಅಂದ್ಕೊಂಡಿದೀಯಾ ಅಂತಾಳೆ. ಅದಕ್ಕೆ ವಿಕ್ ಹೇಳ್ತಾನೆ, ನಮಗೊಬ್ಬ ಮಗಳಿದ್ದಾಳೆ, ನಾವು ಮೂವರು ಕೂಡ ಒಂದು ಫ್ಯಾಮಿಲಿ ಅಂತಾನೆ. ಅದಕ್ಕೆ ಮೆಲಿಂಡಾ ಕ್ಲಿಯರ್ ಆಗಿ ಫ್ಯಾಮಿಲಿ ಅನ್ನೋದು ನಿನ್ನ ಚಾಯ್ಸ್ ಆ್ಯಂಡ್ ಮಗುವನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ದು ಕೂಡ ನಿನ್ನದೇ ಡಿಸಿಷನ್ ಅಂತಾಳೆ. ಅಂದರೆ ಮೆಲಿಂಡಾ ವಿಕ್ ಜೊತೆ ಓಪನ್ ರಿಲೇಷನ್ನಲ್ಲಿ ಇರಬೇಕು ಅಂದ್ಕೊತಾಳೆ. ದಟ್ ಮೀನ್ಸ್ ನಿನಗಿಷ್ಟವಾದಾಗೆ ನೀನು ಬದುಕು, ನನಗಿಷ್ಟವಾದಾಗೆ ನಾನು ಬದುಕ್ತೀನಿ. ಆದರೆ ಅದನ್ನು ಫ್ಯಾಮಿಲಿ ಅನ್ನುವಂಥ ಹಗ್ಗದಿಂದ ಬಂಧಿಸಬಾರ್ದು ಅನ್ನೋ ಮೈಂಡ್ ಅವಳದ್ದು. ಹಾಗಾಗಿನೇ ಮಕ್ಕಳನ್ನು ಮಾಡ್ಕೊಳ್ಳೋದು ಫ್ಯಾಮಿಲಿಯಾಗಿರೋದು ವಿಕ್ ಚಾಯ್ಸ್. ಆದರೆ ಸ್ವಚ್ಛಂದ ಪ್ರಯಾಣದ ಮೆಲಿಂಡಾ ಅವನ ಜೊತೆ ಅಡ್ಜಸ್ಟ್ ಆಗಲಾಗದೆ ಹೋಗ್ತಾಳೆ. ಈಗ ಅವರ ಫ್ಯಾಮಿಲಿ ತುಂಬ ಡೀಪ್ ವಾಟರ್ನಲ್ಲಿದೆ, ಅವರ ಮ್ಯಾರೇಜ್ ಕೂಡ ಡೀಪ್ ವಾಟರ್ನಲ್ಲಿ ಮುಳುಗ್ತಾ ಇದೆ. ಇನ್ನು ಅವರಿಬ್ಬರೊಳಗಿನ ಎಮೋಷನ್ಸ್ ಕೂಡ ಡೀಪ್ ವಾಟರಲ್ಲಿ ಆಳಕ್ಕೆ ಇಳಿತಾ ಹೋಗ್ತಿದೆ. ಇನ್ನು ವಿಕ್ ಮನಸ್ಸಲ್ಲೇ ಇದೆಲ್ಲ ಕೂಡ ನಡೀಬಾರ್ದು ಅಂತ ಅಂದ್ಕೊಳ್ತಾ ಇರ್ತಾನೆ. ಆನಂತರ ವಿಕ್ ತನ್ನ ಇನ್ನೊಬ್ಬ ಫ್ರೆಂಡ್ನ ಮನೆಯಲ್ಲಿ ಪಾರ್ಟಿಗೆ ಹೋಗ್ತಾನೆ. ಅಲ್ಲಿ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಪಾರ್ಟಿಯನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಮೇಲಿಂದ ಬಾಯ್ ಫ್ರೆಂಡ್ ಪಿಯಾನೋ ಟೀಚರ್ ಚಾರ್ಲಿ ಅಲ್ಲಿಗೆ ಬರ್ತಾನೆ.
ಆತನನ್ನು ನೋಡಿದಂಥ ಮಿಲಿಂಡಾ ಹ್ಯಾಪಿ ಫೀಲ್ ಆಗ್ತಾಳೆ. ಆದರೆ ವಿಕ್ ಮಾತ್ರ ಇದರಿಂದ ತುಂಬ ಅಪ್ಸೆಟ್ ಆಗ್ತಾನೆ. ಇನ್ನು ಪಾರ್ಟಿಯಲ್ಲಿ ಮೆಲಿಂಡಾ ರಿಕ್ವೆಸ್ಟ್ ಮಾಡಿದ್ದರಿಂದ ಚಾರ್ಲಿ ಪಿಯಾನೋ ಬಾರಿಸ್ತಾನೆ. ಮೆಲಿಂಡಾ ಅದನ್ನು ತುಂಬ ಎಂಜಾಯ್ ಮಾಡತೊಡಗ್ತಾಳೆ. ಆನಂತರ ಕತ್ತಲಾಗ್ತಾ ಹೋಗುತ್ತೆ. ವಿಕ್ ಮೆಲಿಂಡಾಳನ್ನು ಆ ಮನೆಯಲ್ಲಿ ಹುಡುಕ್ತಾ ಇರ್ತಾನೆ. ಆಗ ಮೆಲಿಂಡಾ ಮತ್ತು ಚಾರ್ಲಿ ಎಂಜಾಯ್ ಮಾಡ್ತಾ ರೂಮ್ನಿಂದ ಹೊರಕ್ಕೆ ಬಂದು ಆನಂತರ ಸ್ವಿಮ್ಮಿಂಗ್ ಪೂಲ್ಗೆ ಧುಮುಕಿ ಅದರೊಳಗೆ ಸರಸವಾಡ್ತಾ ಇರ್ತಾರೆ. ಅವರಿಬ್ಬರ ಸರಸ ಸಲ್ಲಾಪವನ್ನು ನೋಡಿದಂತಹ ವಿಕ್ನ ಮೈಂಡ್ ಫುಲ್ ಡಿಸ್ಟರ್ಬ್ ಆಗಿ ಹೋಗುತ್ತೆ. ಚಾರ್ಲಿಯ ಮೇಲೆ ಅತೀವ ಕೋಪದಿಂದ ಉರಿದು ಹೋಗ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಮಳೆ ಶುರುವಾಗುತ್ತೆ. ಹಾಗಾಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದಂಥ ಎಲ್ಲರೂ ಕೂಡ ಮನೆಯೊಳಕ್ಕೆ ಓಡತೊಡಗ್ತಾರೆ. ಮನೆಯೊಳಕ್ಕೆ ಬಂದ ನಂತರ ಎಲ್ಲರೂ ಕೂಡ ಕುಕ್ಕೀಸ್ ತಿನ್ನತೊಡಗ್ತಾರೆ. ಆಗ ವಿಕ್ ಯಾರೂ ಇಲ್ಲದಂಥ ಸಮಯವನ್ನು ನೋಡಿ ಚಾರ್ಲಿಯನ್ನು ನೀರಿನಲ್ಲಿ ಮುಳುಗಿಸಿ ಕೊಂದು ಹಾಕ್ತಾನೆ. ಆನಂತರ ಏನೂ ಕೂಡ ಗೊತ್ತಿರದವನಂತೆ ಮನೆಯೊಳಕ್ಕೆ ಬಂದು ಕುಕ್ಕೀಸ್ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ತಾನೆ. ಆ ಟೈಮಲ್ಲಿ ಮೆಲಿಂಡಾ ಚಾರ್ಲಿಯನ್ನು ಹುಡುಕತೊಡಗ್ತಾಳೆ. ಆಗ ಅವಳು ಆ ಮನೆಯ ಕಿಟಕಿಯಿಂದ ಸ್ವಿಮ್ಮಿಂಗ್ ಪೂಲ್ನ ತ ನೋಡ್ತಾಳೆ. ಆಗ ಅವಳಿಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿದ್ದಂತಹ ಚಾರ್ಲಿಯ ಬಾಡಿ ಕಾಣಿಸುತ್ತೆ. ಅವಳು ಅಲ್ಲಿಂದಲೇ ಜೋರಾಗಿ ಕೂಗಿಕೊಳ್ತಾಳೆ. ಇದನ್ನು ಕೇಳಿದಂಥ ಫ್ರೆಂಡ್ಸ್ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಬಂದು ಚಾರ್ಲಿಯನ್ನ ಮೇಲಕ್ಕೆ ಎತ್ಕೊಂಡು ಬರ್ತಾರೆ ಮತ್ತು ಆತನಿಗೆ CPR ಮಾಡತೊಡಗ್ತಾರೆ. ಆದರೆ ಆತ ರೆಸ್ಪಾಂಡ್ ಮಾಡೋದಿಲ್ಲ. ಅಷ್ಟರಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಸೇರಿಕೊಳ್ತಾರೆ. ಚಾರ್ಲಿ ಅದಾಗಲೇ ಸತ್ತೋಗಿದ್ದಾನೆ ಅಂತ ಕ್ಲಿಯರೆನ್ಸ್ ನೀಡ್ತಾರೆ. ಆ ನಂತರ ಇನ್ವೆಸ್ಟಿಗೇಷನ್ ಮಾಡತೊಡಗ್ತಾರೆ. ಪೊಲೀಸರು ಅದನ್ನು ಆಕ್ಸಿಡೆಂಟಲ್ ಡೆತ್ ಅಂತ ಅಂದ್ಕೊಳ್ತಾರೆ. ಆದರೆ ಡಾನ್ ಮಾತ್ರ ವಿಕ್ ಮತ್ತು ಚಾರ್ಲಿ ಸ್ವಿಮ್ಮಿಂಗ್ ಪೂಲ್ನ ಹತ್ರ ಇದ್ದಿದ್ದನ್ನು ನೋಡಿದ್ರಿಂದ ಆತ ವಿಕ್ನನ್ನ ಅನುಮಾನಿಸ್ತಾ ಇರ್ತಾನೆ. ಹಾಗಾಗಿನೇ ಡಾನ್ ವಿಕ್ನನ್ನು ಅಬ್ಸರ್ವ್ ಮಾಡೋದಕ್ಕಂತಲೇ ಒಬ್ಬ ಡಿಟೆಕ್ಟಿವ್ನನ್ನು ಅಪಾಯಿಂಟ್ ಮಾಡ್ತಾನೆ. ಆತ ವಿಕ್ ಎಲ್ಲೋದ್ರೂ ಕೂಡ ಅವನ ಮೇಲೆ ಒಂದು ಕಣ್ಣಿಟ್ಟೇ ಇರ್ತಾನೆ. ಆದರೆ ವಿಕ್ ಒಂದಿನ ಆ ಡಿಟೆಕ್ಟಿವ್ನನ್ನು ತನ್ನ ಪತ್ನಿಯೊಂದಿಗೆ ಹಿಡಿದುಕೊಳ್ತಾನೆ. ಆಗ ಆತ ತನ್ನೊಬ್ಬ ಥೆರಪಿಸ್ಟ್ ಅಂತ ಪರಿಚಯ ಮಾಡಿಕೊಳ್ತಾನೆ. ಆದರೆ ವಿಕ್ಕಿಗೆ ಗೊತ್ತು ಆತ ಇನ್ವೆಸ್ಟಿಗೇಟಿವ್ ಏಜೆಂಟ್ ಅಂತ. ಇನ್ನು ತನ್ನ ವೈಫ್ ಬ್ಯಾಂಕ್ ಸ್ಟೇಟ್ಮೆಂಟ್ನಿಂದ ಡಾನ್ಗೆ ಇನ್ವೆಸ್ಟಿಗೇಷನ್ಗೋಸ್ಕರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾಳೆ ಅನ್ನೋದನ್ನು ತಿಳಿದುಕೊಳ್ತಾನೆ. ನಂತರ ಡಾನ್ನ ಮನೆಗೆ ಹೋಗಿ ನಿನಗೆ ಯಾವ ರೈಟ್ಸ್ ಇದೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ರೇಗಾಡ್ತಾನೆ. ಆಗ ಮೆಲಿಂಡಾ ಡಾನ್ಗೆ ಸಾರಿ ಕೇಳುವಂತ ಹೇಳ್ತಾಳೆ. ಅದಕ್ಕೆ ಡಾನ್ ನಾನು ಸಾರಿ ಯಾಕೆ ಕೇಳಲಿ, ನನಗಾದ್ರೆ ಅವಸರ ಏನೂ ಇಲ್ಲ ಅಂತ ಹೇಳ್ತಾನೆ. ಇದರಿಂದಾಗಿ ವಿಕ್ ಮತ್ತು ಡಾನ್ ನಡುವೆ ಮತ್ತಷ್ಟು ವೈರತ್ವ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ವಿಕ್ ಇಲ್ಲದಂಥ ಟೈಮ್ನಲ್ಲಿ ಮೆಲಿಂಡಾ ಟೋನಿ ಅನ್ನುವಂತಹ ಹೊಸ ಬಾಯ್ ಫ್ರೆಂಡ್ನ ಜೊತೆ ತಿರುಗಾಡ್ತಾ ಇರ್ತಾಳೆ. ಆತ ಮೆಲಿಂಡಾಳ ಕಾಲೇಜ್ ಬಾಯ್ ಫ್ರೆಂಡ್. ಆತ ಮತ್ತೆ ತಿರುಗಿ US ಬಂದಿರ್ತಾನೆ. ಅವರಿಬ್ಬರನ್ನ ನೋಡಿದಂಥ ವಿಕ್ಗೆ ಮತ್ತೆ ಜಲಸ್ ಶುರುವಾಗುತ್ತೆ. ಇನ್ನು ವಿಕ್ನ ಮಗಳು ಟ್ರಿಕ್ಸಿ ನೀನೇನೇನು ಮಾಡಿದೆಯೋ ನನಗೆ ಗೊತ್ತಿಲ್ಲ, ನೀನು ಚಾರ್ಲಿಯನ್ನ ಕೊಂದಾಕಿದೀಯಾ ಅಂತಾಳೆ. ಅದಕ್ಕೆ ವಿಕ್ ಹೇಳ್ತಾನೆ, ನಿನಗೊಂದು ವೇಳೆ ಈ ವಿಷಯ ಗೊತ್ತಿರೋದಾದರೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ ಅಂತ ಮಗಳಿಗೆ ಹೇಳ್ತಾನೆ. ಅನಂತರ ಟ್ರಿಕ್ಸಿ ತನ್ನ ರೂಮ್ಗೆ ಮಲಗಲು ಹೋದ ನಂತರ ಆತ ತನ್ನ ವೈಫನ್ನು ನೋಡ್ತಾನೆ. ಅವಳು ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಫೋನಲ್ಲಿ ಅವಳು ಟ್ರಿಕ್ಸಿ ಬರ್ತಾ ಬರ್ತಾ ಅಲ್ಲಿರೋದನ್ನೇ ರೂಢಿ ಆಗ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಇದನ್ನು ಕೇಳಿದಂಥ ವಿಕ್ಕೆ ಗೊತ್ತಾಗುತ್ತೆ ಮೆಲಿಂಡಾ ಬ್ರೆಜಿಲ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದಾಳೆ ಅಂತಲೂ, ಮತ್ತು ತನ್ನ ಜೊತೆ ಅವಳು ಮಗಳು ಟ್ರಿಕ್ಸಿಯನ್ನು ಕೂಡ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಿದ್ದಾಳೆ ಅನ್ನೋದು ಇವನಿಗೆ ಅರ್ಥವಾಗುತ್ತೆ. ಇದರಿಂದ ವಿಕ್ ಮತ್ತಷ್ಟು ಕೋಪಗೊಳ್ತಾನೆ. ಯಾಕಂದರೆ ಅವನಿಗೆ ಮಗಳು ಅಂದರೆ ತುಂಬ ಇಷ್ಟ. ಅವಳು ಅವನಿಂದ ದೂರ ಆಗೋದನ್ನು ಅವನು ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ. ಆನಂತರ ಮೆಲಿಂಡಾ ತನ್ನ ಬಾಯ್ ಫ್ರೆಂಡನ್ನು ಲಂಚ್ಗೆ ಇನ್ವೈಟ್ ಮಾಡ್ತಾಳೆ. ಲಂಚ್ ಆದ ನಂತರ ಆತನ ಜೊತೆ ಡ್ಯಾನ್ಸ್ ಮಾಡ್ತಾ ಫುಲ್ ಎಂಜಾಯ್ ಮಾಡ್ತಾಳೆ. ಆದರೆ ವಿಕ್ಗೆ ಮಾತ್ರ ಇದೆಲ್ಲವೂ ಒಂಚೂರು ಕೂಡ ಇಷ್ಟವಾಗೋದಿಲ್ಲ. ಆ ನೆಕ್ಸ್ಟ್ ಡೇ ಟೋನಿ ಒಂದು ರೆಸ್ಟೋರೆಂಟ್ನಿಂದ ಹೊರಕ್ಕೆ ಬರ್ತಾ ಇರಬೇಕಾದ್ರೆ ಅವನನ್ನು ವಿಕ್ ಮೆಲಿಂಡಾ ಇಲ್ಲೊಂದು ಸೈಟನ್ನು ನೋಡಿದಾಳೆ, ಬಾ ನಾವಿಬ್ಬರು ಹೋಗಿ ನೋಡ್ಕೊಂಡು ಬರೋಣ ಅಂತಾನೆ. ವಿಕ್ ರಿಕ್ವೆಸ್ಟ್ ಮಾಡಿದ್ದರಿಂದ ಟೋನಿ ಕಾರನ್ನು ಹತ್ತಾನೆ. ಇಬ್ಬರು ಸಿಟಿಯಿಂದ ತುಂಬ ದೂರ ಹೋಗ್ತಾರೆ. ಆ ಫಾರೆಸ್ಟ್ ರೋಡ್ಗೆ ಬಂದ ನಂತರ ವಿಕ್ ಕಾರನ್ನು ತುಂಬ ಫಾಸ್ಟಾಗಿ ಓಡಿಸತೊಡಗ್ತಾನೆ. ಅದನ್ನು ನೋಡಿದಂಥ ಟೋನಿಗೆ ವಿಕ್ ತುಂಬ ವಿಚಿತ್ರವಾಗಿ ಕಾಣಿಸ್ತಾನೆ. ಇಬ್ಬರು ಒಂದು ಪ್ಲೇಸ್ನಲ್ಲಿ ಕಾರಿಂದ ಇಳಿತಾರೆ. ಟೋನಿ ಕಾರಿಂದ ಮುಂದೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಹಿಂದಿನಿಂದ ವಿಕ್ ಒಂದು ಕಲ್ಲನ್ನು ತೆಗೆದು ಟೋನಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಒಂದು ದೊಡ್ಡ ಕಲ್ಲನ್ನು ಎತ್ತಿ ಅವನ ಮೇಲೆ ಹಾಕ್ತಾನೆ. ದೊಡ್ಡ ಸೈಜ್ಗಲ್ಲಿನಿಂದ ಹೊಡೆದಿದ್ದರಿಂದ ಟೋನಿ ತೆವಳ್ತಾ ತೆವಳ್ತಾ ಮೇಲಿನಿಂದ ಕೆಳಕ್ಕೆ ಬಿದ್ದು ಸತ್ತು ಹೋಗ್ತಾನೆ. ಇನ್ನು ವಿಕ್ ಅಲ್ಲಿಗೆ ಹೋಗಿ ಟೋನಿ ಜೇಬಿನಿಂದ ವ್ಯಾಲೆಟನ್ನು ತೆಗೆದುಕೊಂಡು ಬೆಲ್ಟ್ನಿಂದ ಟೋನಿ ಬಾಡಿಯನ್ನು ಒಂದು ದೊಡ್ಡ ಕಲ್ಲಿಗೆ ಕಟ್ಟಿ ನದಿಯಲ್ಲಿ ಮುಳುಗಿಸಿಬಿಡ್ತಾನೆ. ಆನಂತರ ವಿಕ್ ಮನೆಗೆ ವಾಪಸ್ ಬರ್ತಾನೆ. ಮೆಲಿಂಡಾಳನ್ನ ಕಳೆದೆರಡು ದಿನಗಳಿಂದ ಟೋನಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಏನು ವಿಷಯ ಅಂತ ಅವಳನ್ನು ಕೇಳ್ತಾನೆ. ನಂತರ ಮಗಳು ಟ್ರಿಕ್ಸಿಯೊಂದಿಗೆ ಕುಳಿತು ಖುಷಿಯಾಗಿ ಊಟವನ್ನು ಮಾಡ್ತಾನೆ. ಆಗ ಮೆಲಿಂಡಾ, ತುಂಬ ದಿನಗಳಾಗೋಯ್ತು ನಾವಿಬ್ರು ಪಿಕ್ನಿಕ್ಗೆ ಹೋಗಿ, ಹಾಗಾಗಿ ನಾವಿಬ್ರು ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇರುವಂತಹ ಫಾರೆಸ್ಟ್ ಕಡೆ ಪಿಕ್ನಿಕ್ಗೆ ಹೋಗೋಣ ಅಂತಾಳೆ. ಇನ್ನು ವಿಕ್ ಕೂಡ ಪತ್ನಿಯ ಜೊತೆ ಪಿಕ್ನಿಕ್ಗೆ ಹೊರಡ್ತಾನೆ. ಪಿಕ್ನಿಕ್ ಟೈಮಲ್ಲಿ ವಿಕ್ ತನ್ನ ಹೆಂಡತಿಗೆ ಒಂದು ಫೋಟೋ ಆಲ್ಬಮನ್ನು ತೋರಿಸ್ತಾನೆ. ಅದರಲ್ಲಿರುವ ಫೋಟೋಗಳೆಲ್ಲವೂ ಕೂಡ ಮೆಲಿಂಡಾ ಖುಷಿಯಾಗಿದ್ದಂತಹ ಸಂದರ್ಭದಲ್ಲಿ ಅವಳಿಗೆ ಗೊತ್ತಾಗದಾಗಿ ತೆಗೆದಂಥ ಫೋಟೋಗಳು.
ಅದನ್ನು ನೋಡಿ ಮೆಲಿಂಡ ತುಂಬಾ ಖುಷಿ ಆಗ್ತಾಳೆ. ನೀವು ನಿಜವಾಗಿಯೂ ತುಂಬಾ ಒಳ್ಳೆಯವರು, ನಾನು ಬೇರೆಯವರ ಜೊತೆ ಎಲ್ಲೇ ಇದ್ದರೂ ಹೇಗೆ ವರ್ತಿಸಿದ್ರು ಕೂಡ ಈಗಲೂ ನೀನು ನನ್ನ ಜೊತೆನೇ ಇರಬೇಕು ಅಂದ್ಕೊಳ್ತಿದ್ದೀಯಾ, ನಾನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಎಮೋಷನಲ್ ಆಗ್ತಾಳೆ. ಆನಂತರ ವಿಕ್ ಮಗಳು ಟ್ರಿಕ್ಸಿ ಆಟ ಆಡ್ಕೊಳ್ತಾ ನದಿ ಹತ್ರಕ್ಕೆ ಹೋಗ್ತಾಳೆ. ಮಗಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ವಿಕ್ ಅಲ್ಲಿಗೆ ಹೋಗ್ತಾನೆ. ಆಗ ಅವನಿಗೆ ನೀರಿನಲ್ಲಿ ಟೋನಿಯ ಬಾಡಿ ಉಬ್ಬಿ ಮೇಲಕ್ಕೆ ಬಂದಿರೋದು ಕಾಣಿಸುತ್ತೆ. ವಿಷಯ ಯಾರಿಗಾದರೂ ಗೊತ್ತಾಗ್ಬಿಟ್ರೆ ಹೇಗೆ ಅಂತ ಅಂದ್ಕೊಂಡು ಮಗಳು ಮತ್ತು ಹೆಂಡತಿಯನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆದರೆ ಆತ ಮೆಲಿಂಡಾಲ ಸ್ಕಾರ್ಪನ್ನ ಅಲ್ಲಿ ಬಿಟ್ಟು ಬಂದಿರ್ತಾನೆ. ಆಗ ಕಾರಲ್ಲಿದ್ದ ಮೆಲಿಂಡ ನನ್ನ ಸ್ಕಾರ್ಪ್ ಅಲ್ಲಿ ಬಿಟ್ಬಿಟ್ಟಿದ್ದೀನಿ ಅಂತಾಳೆ. ಆಗ ವಿಕ್ ಏನೂ ಕೂಡ ತಿಳಿಯದವನಂತೆ ಏನು ಪರವಾಗಿಲ್ಲ, ನಾನು ಅದನ್ನು ನಾಳೆ ಬೆಳಿಗ್ಗೆ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಇನ್ನು ಮನೆಗೆ ಬರುತ್ತಲೇ ಮೆಲಿಂಡ ವಿಕ್ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಾಳೆ, ಅವನ ಜೊತೆ ಕ್ಲೋಸ್ ಆಗ್ತಾಳೆ. ಒಂದು ಕಡೆ ನೋಡಿದ್ರೆ ಮೆಲಿಂಡ ಬದಲಾಗಿ ಹೋಗಿದ್ದಾಳೇನೋ ಅಂತ ಅನ್ಸತೊಡಗುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ತನ್ನ ಹೆಂಡತಿ ಮೇಲೆ ಹೇಳೋದಕ್ಕೂ ಮೊದಲೇ ವಿಕ್ ಸೈಕಲ್ ಮೇಲೆ ಆ ಫಾರೆಸ್ಟ್ನ ಕಡೆ ಹೋಗ್ತಾನೆ. ಇತ್ತ ಮೆಲಿಂಡ ಕೂಡ ಎದ್ದು ತನ್ನ ಗಂಡನನ್ನು ಹುಡುಕ್ತಾ ಸ್ನೇಲ್ಸ್ ಅನ್ನ ಬೆಳೆಸ್ತಾ ಇರುವಂತ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಟೋನಿಯ ವ್ಯಾಲೆಟ್ ಮೆಲಿಂಡಾಗೆ ಕಾಣಿಸುತ್ತೆ. ಅದನ್ನು ನೋಡಿದಂತ ಮೆಲಿಂಡ ತನ್ನ ಹಸ್ಬೆಂಡ್ ಟೋನಿಯನ್ನ ಕುಂದಾಕ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡಿಕೊಳ್ತಾಳೆ. ಆಕೆ ರೈಟರ್ ಡಾನ್ಗೆ ಕಾಲ್ ಮಾಡ್ತಾಳೆ. ಮತ್ತೊಂದು ಕಡೆ ವಿಕ್ ನೀರಿನಿಂದ ಮೇಲೆ ಬಂದಿದ್ದಂತಹ ಡೆಡ್ ಬಾಡಿಯನ್ನ ಒಳಕ್ಕೆ ಮುಳುಗಿಸಲು ಪ್ರಯತ್ನ ಪಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ರೈಟರ್ ಡಾನ್ ಅಲ್ಲಿಗೆ ಬರ್ತಾನೆ ಮತ್ತು ವಿಕ್ ನನ್ನ ಏನ್ ಮಾಡ್ತಿದ್ಯಾ ಅಲ್ಲಿ ಅಂತ ಕೇಳ್ತಾನೆ. ಆಗ ವಿಕ್ ಹೇಳ್ತಾನೆ, ನನ್ನ ವೈಫ್ನ ಸ್ಕಾರ್ಪ್ ಇಲ್ಲೇ ಎಲ್ಲೋ ಕಳೆದೋಗಿದೆ ಅಂತಾನೆ. ಆಗ ಡಾನ್ ಆ ಸ್ಕಾರ್ಫ್ ನನ್ನ ಹತ್ರ ಇದೆ ಅಂತ ಅದನ್ನು ತೋರಿಸ್ತಾನೆ. ಆಗ ವಿಕ್ ಟೋನಿಯ ಡೆಡ್ ಬಾಡಿಯನ್ನು ನೀರಿನೊಳಕ್ಕೆ ಅದುಮ್ತಾ ಇರೋದನ್ನ ಡಾನ್ ನೋಡ್ತಾನೆ ಮತ್ತು ಭಯಪಡ್ತಾ ಅಲ್ಲಿಂದ ಕಾರಿನ ಕಡೆ ಓಡತೊಡಗ್ತಾನೆ. ವಿಷಯ ಡಾನ್ಗೆ ಗೊತ್ತಾಗಿ ಹೋಯಿತು ಅಂತ ತಿಳ್ಕೊಂಡಂತಹ ವಿಕ್ ಸೈಕಲ್ನಲ್ಲಿ ಡಾನ್ನ ಕಾರನ್ನು ಫಾಲೋ ಮಾಡತೊಡಗ್ತಾನೆ. ಕಾರಲ್ಲಿದ್ದ ಡಾನ್ ಫಾಸ್ಟಾಗಿ ಕಾರನ್ನು ನಡೆಸ್ತಾ, ನನಗೆ ಇನ್ನೊಂದು ಸ್ಕ್ರಿಪ್ಟ್ ಸಿಕ್ತು, ಬೇಗ ಇದನ್ನು ನಾವೆಲ್ ಬರೆದು ಪಬ್ಲಿಷ್ ಮಾಡಬೇಕು ಅಂದ್ಕೊಳ್ತಾನೆ. ಅದೇ ಟೈಮಲ್ಲಿ ಅವನು ಫೋನನ್ನು ತೆಗೆದು ಪೊಲೀಸರಿಗೆ ಮೆಸೇಜ್ ಮಾಡಬೇಕು ಅಂದ್ಕೊಳ್ತಾನೆ. ಆದರೆ ಆ ಫೋನ್ ಕಾರ್ನಿಂದ ಕೆಳಕ್ಕೆ ಬಿದ್ದು ಹೋಗುತ್ತೆ. ಅದು ಬೆಟ್ಟದ ಅಡ್ಡಾದಿಡ್ಡಿ ರಸ್ತೆಯಾದ್ದರಿಂದ ಕಾರು ಫಾಸ್ಟಾಗಿ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ವಿಕ್ಕಿಗೆ ಆ ಫಾರೆಸ್ಟ್ ಚೆನ್ನಾಗಿ ಗೊತ್ತಿರೋದ್ರಿಂದ ಸೈಕಲ್ನಲ್ಲಿ ಶಾರ್ಟ್ಕಟ್ಗಳಲ್ಲಿ ಡಾನ್ ಕಾರಿಗೆ ಅಡ್ಡವಾಗಿ ಬರ್ತಾನೆ. ಆ ಟೈಮಲ್ಲಿ ಡಾನ್ ಕಾರು ವಿಕ್ಕೆ ಗುದ್ದಿಕೊಳ್ಳೋದನ್ನು ನೋಡಿ ಅದನ್ನು ತಡೆಯೋದಕ್ಕೋಸ್ಕರ ಸ್ಟೇರಿಂಗನ್ನು ಪಕ್ಕಕ್ಕೆ ಇಳಿತಾನೆ. ಆಗ ಕಾರ್ ಕಂಟ್ರೋಲ್ ತಪ್ಪಿ ಹೋಗುತ್ತೆ, ಎಲ್ಲೆಲ್ಲೋ ನುಗ್ಗುತ್ತಾ ಬಂದು ಒಂದು ಜಲಪಾತದಿಂದ ಕೆಳಕ್ಕೆ ಬಿದ್ದು ಹೋಗುತ್ತೆ. ಆ್ಯಂಡ್ ರೈಟರ್ ಡಾನ್ ಅಲ್ಲೇ ಸತ್ತು ಹೋಗ್ತಾನೆ. ಮತ್ತೊಂದು ಕಡೆ ಮೆಲಿಂಡ ಅಳತಾ ಬ್ಯಾಗನ್ನು ಪ್ಯಾಕ್ ಮಾಡತೊಡಗ್ತಾಳೆ. ವಿಕ್ನನ್ನು ಬಿಟ್ಟು ಅಲ್ಲಿಂದ ಬ್ರಿಜಿಲ್ಗೆ ಹೊರಟು ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಆದರೆ ಮಗಳು ಟ್ರಿಕ್ಸಿ ಆ ಬ್ಯಾಗನ್ನು ತೆಗೆದುಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬಿಸಾಕ್ತಾಳೆ. ನಾನು ನಿನ್ನ ಜೊತೆ ಬರೋದಿಲ್ಲ, ನಾನು ಡ್ಯಾಡಿ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಮೆಲಿಂಡಾಳ ಮನಸ್ಸು ವಿಲವಿಲ್ಲ ಒದ್ದಾಡ ತೊಡಗುತ್ತೆ. ಆಗ ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂ ಅಂದರೆ ಏನು, ಬಾಂಡಿಂಗ್ ಅಂದರೆ ಏನು ಅನ್ನೋದು ಅರಿವಾಗ ತೊಡಗುತ್ತೆ. ಆನಂತರ ವಿಕ್ ಮನೆಗೆ ಬರ್ತಾನೆ, ಮೆಲಿಂಡಾಳನ್ನು ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಮೆಲಿಂಡ ಏನೂ ಇಲ್ಲ ಅಂತಾಳೆ. ಮೆಲಿಂಡಾಗೆ ಎಲ್ಲವೂ ಕೂಡ ಗೊತ್ತಾಗಿ ಹೋಗಿರುತ್ತೆ, ಆದರೆ ವಿಕ್ನನ್ನು ಏನೂ ಕೂಡ ಕೇಳೋದಿಲ್ಲ. ಮೆಲಿಂಡ ಟೋನಿ ವ್ಯಾಲೆಟನ್ನು ಸುಟ್ಟು ಹಾಕ್ತಾಳೆ. ಯಾಕಂದರೆ ಆಕೆ ರಿಯಲೈಸ್ ಆಗಿರ್ತಾಳೆ, ತನ್ನ ಗಂಡನಿಗಿಂತ ಹೆಚ್ಚಾಗಿ ಯಾರೂ ಕೂಡ ನನ್ನನ್ನು ಪ್ರೀತಿಸೋದಿಲ್ಲ ಅಂತ. ಆನಂತರ ಮೆಲಿಂಡ ತನ್ನ ಗಂಡನಿಗೆ ಒಳ್ಳೆಯ ಹೆಂಡತಿಯಾಗಿ ಮಗಳಿಗೆ ಒಳ್ಳೆಯ ತಾಯಿಯಾಗಿ ಬದುಕ್ತಾ ಹೋಗ್ತಾಳೆ. ಫ್ಯಾಮಿಲಿ ಜೊತೆ ಬದುಕೋದಕ್ಕಿಂತ ದೊಡ್ಡ ಸಂತೋಷ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನು ಅವಳು ಅರಿತುಕೊಳ್ತಾಳೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.